ಮಂಡ್ಯ ಜಿಲ್ಲೆನ ಯಾವತ್ತೂ ಅವರು ಕನ್ಸಿಡರ್ ಮಾಡೇ ಇಲ್ಲ ಈಗ ಹಾಸನದಲ್ಲಿ ಒಂದು ಸೀಟು ಅವರಿಗೆ ಏಳು ಸೀಟು ಗೆಲ್ಲಿಸಲಿಲ್ಲ ರಾಮನಗರದಲ್ಲೂ ಸಹ ಅವರಿಗೆ ನಾಲ್ಕು ಸೀಟು ಗೆಲ್ಲಿಸಲಿಲ್ಲ ಎರಡು ಒಂದು ಕಡೆ ಅಪ್ಪ ಅಣ್ಣ ಹಾಸನ ಜಿಲ್ಲೆನ ಪೂರ್ಣ ಪ್ರಮಾಣದಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ರಾಮನಗರನ ಇವರು ನಂದು ಅಂತ ಮಾಡ್ತಾರೆ ಮಂಡ್ಯನ ಇಬ್ಬರೂ ಹೇಳ್ತಾರೆ ನನ್ನ ಎಂಥದ್ದು ಹೃದಯ ಅಂತ ಆದರೆ ಮಂಡ್ಯದಲ್ಲಿ ಏಳು ಸೀಟಕ್ಕೂ ಗೆಲ್ಲಿಸಿದ್ರು ಮಂಡ್ಯಕ್ಕೇನು ಸುಮ್ಮನೆ ಹೇಳ್ತಾರೆ ಯಾರಾದರೂ ಮಾತಾಡೋದಕ್ಕೆ ಒಂದು ನೋಡ್ರಿ ವ್ಯಾಲ್ಯೂ ಇರಬೇಕು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಮಕ್ಕಳುಗಳು ಅವ್ರು ಮಾತಾಡಿದ್ರೆ ಒಂದು ತೂಕ ಇರಬೇಕ್ರಿ ಈಗ ಆಲ್ದು ಸಮಸ್ಯೆ ಬಂತು ಅದನ್ನು ಅವರು ರಾಜಕೀಯವಾಗಿ ಏನು ಬೇಕೋ ಅದನ್ನು ಮಾಡ್ಕೊಂಡ್ರು ಡಿ ಸಿ ಸಿ ಬ್ಯಾಂಕ್ ನಾವು ಗೆದ್ದೋ ಅದನ್ನು ಅವ್ರು ಬೇಕಾದಂಗೆ ಉಪಯೋಗಿಸ್ಕೊಂಡ್ರು ಸರ್ಕಾರನ ಅಲ್ಲಿ ಕೆ ಆರ್ ಪೇಟೆಯಲ್ಲಿ ಯಾವುದೋ ಒಂದು ಗಣಿ ಈಗಿರ್ತಕ್ಕಂಥ ಸಚಿವರು ನಿಲ್ಲಿಸಿದರು ಅದನ್ನು ಹೆಂಗೆ ಬೇಕೋ ಅದನ್ನು ಉಪಯೋಗಿಸ್ಕೊಂಡ್ರು ಅವ್ರಿಗೆ ಬೇಕಾದ್ದೆಲ್ಲ ಉಪಯೋಗಿಸ್ಕೊಳ್ಳೋಕೆ ಸರ್ಕಾರ ಅವ್ರ ಪರ ಇರುತ್ತೆ ಜನಪರ ಕೆಲಸ ಮಾಡೋಕ್ಕೆ ಮಾತ್ರ ಸರ್ಕಾರ ಅವ್ರ ಮಾತು ಕೇಳೋಲ್ಲ